ನನ್ನ ಆತ್ಮೀಯ ಗೆಳೆಯರಿಗೆ ವಂದನೆಗಳು ಈ ದೇವಸ್ಥಾನದಲ್ಲಿ ಮನುಷ್ಯನ ರಕ್ತವನ್ನೇ ದೇವರಿಗೆ ಅರ್ಪಿಸುತ್ತಾರಂತೆ ಭಾರತವನ್ನು ದೇವಾಲಯಗಳ ದೇಶ ಎಂದು ಕರೆಯುತ್ತಾರೆ ಭಾರತೀಯರು ದೇವರು ದೇವಾಲಯಗಳು ಪೂಜೆ ಧಾರ್ಮಿಕ ಅನುಷ್ಠಾನಗಳು ಮೊದಲಾದ ಸಂಗತಿಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡುವವರಾಗಿದ್ದೇವೆ ಅದಕ್ಕಾಗಿಯೇ ಒಂದೊಂದು ದಿನವನ್ನು ಒಂದೊಂದು ದೇವರ ಹೆಸರಿನಲ್ಲಿ ನೆನೆಸಿಕೊಂಡು ಅವರಿಗೆ ಪೂಜೆಗಳನ್ನು ನೀಡುತ್ತೇವೆ ಹಬ್ಬ ಹರಿದಿನಗಳಂದು ಯಾವುದೇ ಶುಭ ಕಾರ್ಯಗಳಂದು ದೇವರಿಗೆ ಪೂಜೆಯನ್ನು ನಡೆಸಿಯೇ ಆ ಕಾರ್ಯಕ್ಕೆ ಚಾಲನೆಯನ್ನು ಮಾಡುತ್ತೇವೆ ಇನ್ನು ದೇವರಿಗೆ ಪೂಜೆಯ ಹೆಸರಿನಲ್ಲಿ ಪ್ರಾಣಿ ಬಲಿಯನ್ನು ನೀಡುವುದು ನಾವು ಕೇಳಿರುತ್ತೇವೆ ದೇವರು ಪ್ರಾಣಿ ಹಿಂಸೆಯನ್ನು ಕೇಳದೇ ಇದ್ದರೂ ಕೂಡ ದೇವರು ತೃಪ್ತಿಗೊಳ್ಳುತ್ತಾರೆ ಎಂಬ ನಂಬಿಕೆಯಿಂದ ಪ್ರಾಣಿ ಬಲಿಯನ್ನು ನೀಡುವುದು ನಮ್ಮ ದೇಶದಲ್ಲಿ ಇಂದಿಗೂ ಕೂಡ ಚಲಾವಣೆಯಲ್ಲಿದೆ ಪೇಟಾದಂತಹ ಸಂಸ್ಥೆಗಳು ಈ ಬಲಿಯನ್ನು ನಿಲ್ಲಿಸಬೇಕೆಂದು ಎಷ್ಟೇ ಕಾರ್ಯಗಳನ್ನು ನಡೆಸುತ್ತಿದ್ದರೂ ಕೂಡ ಹಳ್ಳಿ ಪ್ರದೇಶಗಳಲ್ಲಿ ಪ್ರಾಣಿ ಬಲಿಯಂತಹ ಅನುಷ್ಠಾನವನ್ನು ಇಂದಿಗೂ ಕೂಡ ಜಾರಿಗೆ ತರುತ್ತಿದ್ದಾರೆ ಆದರೆ ಭಾರತದಲ್ಲಿರುವ ಒಂದು ದೇವಸ್ಥಾನದಲ್ಲಿ ಮನುಷ್ಯರ ರಕ್ತವನ್ನು ದೇವರಿಗೆ ನೀಡಲಾಗುತ್ತದೆಯಂತೆ ಹಲವಾರು ಶತಮಾನಗಳಿಂದ ಈ ಸಂಪ್ರದಾಯ ಚಾಲ್ತಿಯಲ್ಲಿದ್ದು ಜನರು ಅದನ್ನು ಅನುಸರಿಸುತ್ತಿದ್ದಾರೆ ದೇವಾಲಯವನ್ನು ಪವಿತ್ರ ಸ್ಥಳ ಎಂದು ಕರೆಯುತ್ತಾರೆ ಆದರೆ ಪಶ್ಚಿಮ ಬಂಗಾಳದ ಬೋರೋ ದೇವಿ ದೇವಸ್ಥಾನದಲ್ಲಿ ಮನುಷ್ಯನ ರಕ್ತವನ್ನು ನೀಡಿ ದೇವರನ್ನು ತೃಪ್ತಿಪಡಿಸುತ್ತಾರಂತೆ ನನ್ನ ಆತ್ಮೀಯರೇ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಬಟನನ್ನು ಒತ್ತಿರಿ ಮನುಷ್ಯನ ಬಲಿ ಇತರ ದೇವಸ್ಥಾನಗಳಿಗೆ ಹೋಲಿಸಿದರೆ ಈ ದೇವಸ್ಥಾನದಲ್ಲಿ ಮನುಷ್ಯರನ್ನೇ ಬಲಿಯನ್ನಾಗಿ ನೀಡುತ್ತಾರಂತೆ ಮನುಷ್ಯರ ರಕ್ತವನ್ನು ನೀಡಿ ದೇವರನ್ನು ಪ್ರೀತಿಗೊಳಿಸುತ್ತಾರೆ ಎರಡು ನೂರ ಐವತ್ತು ವರ್ಷಗಳ ಹಿಂದೆಯೇ ಈ ಪದ್ಧತಿಯನ್ನು ರದ್ದು ಮಾಡಲಾಗಿದೆ ಆದರೆ ಆ ದಿನಗಳಲ್ಲಿ ಮನುಷ್ಯರನ್ನೇ ಬಲಿಯಾಗಿ ನೀಡಲಾಗುತ್ತಿತ್ತು ಮಾನವರ ರಕ್ತವನ್ನೇ ಇಲ್ಲಿ ದೇವರಿಗೆ ಅರ್ಪಿಸಲಾಗುತ್ತದೆ ಪ್ರತಿ ಅಷ್ಟಮಿ ರಾತ್ರಿಯಂದು ಮುಚ್ಚಿದ ಬಾಗಿಲುಗಳ ಮೂಲಕ ಪೂಜೆಯನ್ನು ನಡೆಸಲಾಗುತ್ತದೆ ಈ ಸಮಯದಲ್ಲಿ ಐವತ್ತೆರಡರ ಹರೆಯದ ಶಿಬೇಂದ್ರನಾಥ ರೇ ಈ ಕಾರ್ಯವನ್ನು ನಡೆಸಿಕೊಡುತ್ತಾರೆ ಮಾನವರ ರಕ್ತವನ್ನು ನೀಡದೆಯೇ ಪೂಜೆ ಸಂಪೂರ್ಣಗೊಳ್ಳುವುದಿಲ್ಲ ಎಂಬುದು ಅಲ್ಲಿನ ಭಕ್ತರ ನಂಬಿಕೆಯಾಗಿದೆ ಈ ಪದ್ಧತಿಗೆ ವಿರಾಮ ರಾಜ್ಯದಲ್ಲಿರುವ ಎಲ್ಲ ಧಾರ್ಮಿಕ ಚಟುವಟಿಕೆಗಳನ್ನು ಪರಿಶೀಲಿಸಲು ರಾಜನು ಭಕ್ಷಿ ಎಂಬಾತನನ್ನು ಆಯ್ಕೆ ಮಾಡಿದ್ದ ಈ ಪದ್ಧತಿಯನ್ನು ನಿಲ್ಲಿಸುವಂತೆ ರಾಜನನ್ನು ಭಕ್ಷಿ ಕೇಳಿಕೊಳ್ಳುತ್ತಾರೆ ಮಾನವರ ಬಳಿ ತುಂಬಾ ಕ್ಷೋಭೆ ತರುವಂತಹ ವಿಷಯವಾಗಿದೆ ಎಂದು ಭಕ್ಷಿ ರಾಜನನ್ನು ಕೇಳಿಕೊಳ್ಳುತ್ತಾರೆ ಪ್ರಸ್ತುತ ಮೂರು ರಕ್ತದ ಹನಿಗಳಿಂದ ಪೂಜೆಯನ್ನು ನಡೆಸುತ್ತಾರೆ ಮಾನವರ ಬಲಿಯನ್ನು ನಿಷೇಧಿಸಿದ ಬಳಿಕ ಮೂರು ಹನಿ ರಕ್ತವನ್ನು ಅರ್ಪಿಸುವ ಮೂಲಕ ದೇವರನ್ನು ಭಕ್ತರು ಸಂತುಷ್ಟಗೊಳಿಸುತ್ತಿದ್ದಾರೆ ಮಾನವರ ರಕ್ತವನ್ನು ನೀಡದೇ ಇದ್ದಲ್ಲಿ ಪೂಜೆ ಪೂರ್ಣಗೊಳ್ಳುವುದಿಲ್ಲ ಎಂಬುವುದು ಅಲ್ಲಿನ ಭಕ್ತರ ನಂಬಿಕೆಯಾಗಿದೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಬೇಕೆಂಬುದು ನಿಮ್ಮ ಇಚ್ಛೆಯಾಗಿದೆ ಈ ಲೇಖನದ ಕುರಿತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ನನ್ನ ಆತ್ಮೀಯರೇ ಇಂತಹ ವಿಡಿಯೋಗಳನ್ನು ನೋಡಲು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮರೆಯದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಕೂಡ ಮಾಡಿ ಧನ್ಯವಾದಗಳು